ಮೊಳ್ಕಾಲ್ ಮೂರು ಕೈಕೊಟ್ಟ ಶ್ರೀರಾಮುಲು ಸಂಡೂರು ಅಥವಾ ಬಳ್ಳಾರಿ ಗ್ರಾಮೀಣದಿಂದ ರಾಮುಲು ಸ್ಪರ್ಧೆ ಫೇಕ್ಸ್ ನಿಜವಾಯ್ತು ಕರ್ನಾಟಕ ಟಿವಿಯ ಎಕ್ಸ್ಕ್ಲೂಸಿವ್ ವರದಿ ಆಯ್ ಹಲೋ ನಮಸ್ಕಾರ ವೀಕ್ಷರೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಸಚಿವ ಶ್ರೀರಾಮುಲು ಅವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಸೊ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಕರ್ನಾಟಕ ಟಿವಿಯಲ್ಲಿ ಕೂಡ ನಾವು ಕೂಡ ಎಕ್ಸ್ಕ್ಲೂಸಿವ್ ವರದಿಯನ್ನ ಪ್ರಸಾರ ಮಾಡಿದ್ವಿ ಸಾಕಷ್ಟು ಬಾರಿ ಕರ್ನಾಟಕ ಟಿವಿಯಲ್ಲಿ ಮಾತ್ರ ವರದಿಯನ್ನ ಪ್ರಸಾರ ಮಾಡಿದ್ವಿ ಶ್ರೀರಾಮುಲು ಚಿತ್ರದುರ್ಗ ಜಿಲ್ಲೆಯ ಮಳ್ಕಾಳ್ಮೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲ್ಲ ಅನ್ನೋ ಒಂದು ವರದಿಯನ್ನು ಕರ್ನಾಟಕ ಟಿ ವಿಯಲ್ಲಿ ಪ್ರಸಾರ ಮಾಡಿದ್ವಿ ಅದಾದ ನಂತರ ಓಕೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಶ್ರೀರಾಮುಲು ಅನ್ನೋ ಒಂದು ಕುತೂಹಲ ಎಲ್ಲರೂ ಕೂಡ ಕಾರ್ತಾ ಇತ್ತು ಎಲ್ಲರೂ ಕೂಡ ಬಳ್ಳಾರಿ ಗ್ರಾಮಾಂತರಕ್ಕೆ ಹೋಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಕರ್ನಾಟಕ ಟಿ ಕೂಡ ಬಳ್ಳಾರಿ ಗ್ರಾಮಾಂತರಕ್ಕೆ ಸಚಿವ ಬಿ ಶ್ರೀರಾಮುಲು ಅವರ ಮೊದಲ ಕ್ಷೇತ್ರ ಮೂಲ ಕ್ಷೇತ್ರ ಬಳ್ಳಾರಿ ಗ್ರಾಮೀಣಕ್ಕೆ ಹೋಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಅದನ್ನು ಕೂಡ ವರದಿ ಮಾಡಿತ್ತು ಕರ್ನಾಟಕ ಟಿ ವಿ ವಿಶೇಷ ಏನಪ್ಪಾ ಅಂದ್ರೆ ಸಂಡೂರ್ಗೆ ಹೋಗ್ತಾರೆ ಶ್ರೀರಾಮುಲು ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಆ ಚರ್ಚೆಯ ಮೊದಲ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನಿಮ್ಮ ಕರ್ನಾಟಕ ಟಿ ವಿ ಎಸ್ ಟಿವಿ ಮಾಧ್ಯಮದಲ್ಲೂ ಪತ್ರಿಕೆಯಲ್ಲೂ ಬರೋಕ್ಕೂ ಮುನ್ನವೇ ಕರ್ನಾಟಕ ಟಿವಿಯ ಡಿಜಿಟಲ್ ಮಾಧ್ಯಮದಲ್ಲಿ ಶ್ರೀರಾಮುಲು ಅವರ ಸಂಡೂರು ರೌಂಡ್ಸ್ ಜೊತೆಗೆ ಸಂಡೂರಿಂದ ಸ್ಪರ್ಧೆ ಮಾಡಬಹುದು ಶ್ರೀರಾಮುಲು ಅನ್ನೋ ಒಂದು ಸುದ್ದಿಯನ್ನ ಕರ್ನಾಟಕ ಟಿ ವಿ ಬ್ರೇಕ್ ಮಾಡ್ತು ಅದರ ಪ್ರತಿಫಲ ಅನ್ನುವಂತೆ ನಮ್ಮ ಕರ್ನಾಟಕ ಟಿ ವಿಯ ಬ್ರೇಕಿಂಗ್ ನ್ಯೂಸ್ ಈಗ ನಿಜ ಆಗಿದೆ ಎಸ್ ಸ್ವತಃ ಶ್ರೀರಾಮುಲು ಅವರೇ ಮಾತನಾಡಿದರೆ ಸಂಡೂರು ಅಥವಾ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೇನೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಹೈಕಮಾಂಡ್ ಈ ಎರಡೂ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅನ್ನತ್ತೋ ಅಲ್ಲಿ ಸ್ಪರ್ಧೆ ಮಾಡ್ತೇನೆ ಅನ್ನೋ ಮಾತನ್ನು ಸ್ವತಃ ಬಿ ಶ್ರೀರಾಮುಲು ಈಗ ಹೇಳ್ತಾ ಇದ್ದಾರೆ ಸೊ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯಾರು ಕೂಡ ಊಹೆ ಕೂಡ ಮಾಡಿರಲಿಲ್ಲ ರಾಮುಲು ಅವರು ಈ ಒಂದು ನಿರ್ಧಾರವನ್ನು ಪ್ರಕಟಣೆ ಮಾಡ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಅಥವಾ ಊಹೆ ಮಾಡಿರಲಿಲ್ಲ ಕರ್ನಾಟಕ ಟಿ ಒಂದು ತಿಂಗಳಿಗೂ ಮುನ್ನವೇ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಸಂಡೂರು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಬಿ ಶ್ರೀರಾಮುಲು ಅನ್ನೋ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಸಾಕಷ್ಟು ಜನ ಕೇಳಿದರು ಇಲ್ಲ ಇದು ನಿಜ ಆಗೋದಿಲ್ಲ ಸಂಡೂರು ಕ್ಷೇತ್ರಕ್ಕೆ ಹೋಗೋದಿಲ್ಲ ಶ್ರೀರಾಮುಲು ಅನ್ನೋ ಒಂದು ಕಮೆಂಟ್ ಕೂಡ ಬಂದಿತ್ತು ಇಲ್ಲ ಬರಲ್ಲ ಬಿಡ್ರಿ ಅಂತ ಬಟ್ ಈಗ ಸ್ವತಃ ಶ್ರೀರಾಮುಲು ಅವರೇ ಸಂಡೂರಿಂದ ಸ್ಪರ್ಧೆ ಮಾಡೋದಕ್ಕೆ ಆಸಕ್ತಿಯನ್ನು ತೋರಿಸಿದ್ದಾರೆ ಸಂಡೂರಲ್ಲಿ ನಿಲ್ಲಬಹುದು ಸಂಡೂರು ಜೊತೆಗೆ ಬಳ್ಳಾರಿ ಗ್ರಾಮೀಣ ಎರಡೂ ಕ್ಷೇತ್ರವನ್ನು ಹೇಳಿದ್ದಾರೆ ಶ್ರೀರಾಮುಲು ಬಾಯಿಂದ ಬಂದಿರತಕ್ಕಂಥ ಮಾತಿದು ಸಂಡೂರು ಮತ್ತು ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ಯಾಕೆ ಸಂಡೂರು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸಂಡೂರಲ್ಲಿ ಹಿಂದೆ ಎರಡು ಸಾವಿರದ ಹದಿಮೂರಲ್ಲಿ ಬಿ ಎಸ್ ಆರ್ ಪಕ್ಷ ರನ್ನರ್ ಅಪ್ ಅಲ್ಲಿ ಸೊ ಬಿ ಜೆ ಪಿಗಿಂತೂ ರಾಮುಲು ಒಂದು ಪ್ರಭಾವ ಸಹ ಜಾನಾಗಿದೆ ಅಲ್ಲಿ ಕಾಂಗ್ರೆಸ್ನ ತುಕಾರಾಮ್ ಸತತ ಮೂರು ಬಾರಿಯಿಂದ ಗೆದ್ಕೊಂಡು ಬರ್ತಾ ಇದ್ದಾರೆ ಆದರೂ ಕೂಡ ಬಿ ಜೆ ಪಿಗಲ್ಲಿ ಕಷ್ಟ ಇದೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆದರೆ ಆದರೆ ಬಿ ಜೆ ಪಿಯಿಂದ ರಾಮುಲು ಏನಾದರೂ ಸಂಡೂರಿಂದ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವಂಥ ವಾತಾವರಣ ನಿರ್ಮಾಣ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಹೀಗಾಗಿಯೇ ರಾಮುಲು ಸಂಡೂರು ಕ್ಷೇತ್ರವನ್ನು ಸೇಫ್ ಕಾನ್ಸ್ಟೆನ್ಸಿ ಅಂತ ಕನ್ಸಿಡರ್ ಮಾಡದಂತೆ ಕಾಣಿಸ್ತಾ ಇದೆ ನೋಡೋಣ ಇದು ಸದ್ಯಕ್ಕೆ ಅವರೇ ಹೇಳಿರ್ತಕ್ಕಂಥ ಮಾತು ಸಂಡೂರು ಅಥವಾ ಬಳ್ಳಾರಿ ಗ್ರಾಮೀಣದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಈ ಮೂಲಕ ಹಿಂದೆ ಘೋಷಣೆ ಮಾಡಿದ್ರು ಮೂರು ಕ್ಷೇತ್ರ ನಾನು ಹೋಗಲ್ಲ ಮೂರಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಈಗ ಮೂರು ಕ್ಷೇತ್ರವನ್ನು ಖಾಲಿ ಮಾಡ್ತಾ ಇದ್ದಾರೆ ಮಲ್ಕಲ್ಮೂರು ಜನರಿಗೆ ಒಂದು ರೀತಿ ಮೋಸ ಮಾಡದಂತೆ ಆಗಿದೆ ಶ್ರೀರಾಮುಲು ಅವರು ಸಿದ್ದರಾಮಯ್ಯನವ್ರ ಕ್ಷೇತ್ರ ಯಾವುದು ಅಲೆಮಾರಿ ಥರ ಓಡಾಡ್ತಾ ಇದ್ದಾರೆ ಅವ್ರ ಕ್ಷೇತ್ರನೇ ಗೊತ್ತಿಲ್ಲ ಅನ್ನೋ ಥರ ಮಾತನಾಡಿದರು ರಾಮುಲು ಅವರು ರಾಮುಲುಗೆ ಈಗ ಇಲ್ಲ ರಾಮುಲು ಕ್ಷೇತ್ರನೇ ಗೊತ್ತಿಲ್ಲ ರಾಮುಲುಗೆ ಮೊಳಕಾಲ್ಮೂರಿಂದ ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ ಬಳ್ಳಾರಿ ಗ್ರಾಮೀಣ ಅಂತಿದ್ದಾರೆ ಸಂಡೂರು ಅಂತ ಇದ್ದಾರೆ ಎಲ್ಲಿಂದ ನಿಲ್ತಾರೆ ಶ್ರೀರಾಮುಲು ಅವರು ಒಬ್ಬರನ್ನ ಕಾಮೆಂಟ್ ಮಾಡೋಕ್ಕೆ ಮುಂಚೆ ತಮ್ಮ ಬುಡ ಗಟ್ಟಿಯಾಗಿದೆಯಾ ನಮ್ಮ ಕ್ಷೇತ್ರ ಯಾವುದು ಅನ್ನೋದನ್ನ ತಿಳ್ಕೊಳ್ಬೇಕು ಇವತ್ತಿಗೂ ಕೂಡ ಬಿ ಶ್ರೀರಾಮುಲು ಕ್ಷೇತ್ರಕ್ಕಾಗಿ ಅಲೆಮಾರಿಯಂತೆ ಹುಡುಕಾಟವನ್ನು ಶುರು ಮಾಡಿದ್ದಾರೆ ಮಲ್ಕಾಲ್ಮೂರು ರೂಲ್ಡ್ ಔಟ್ ಬಳ್ಳಾರಿ ಗ್ರಾಮೀಣನ ಸಂಡೂರ ನಿಮ್ಮ ಪ್ರಕಾರ ರಾಮುಲು ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಗೆಲ್ಲಬಹುದು ಅಂತ ಅನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು